ಆದ್ರೆ ನಾವು ಬಗತ್ತಲ್ಲಿ ಇರುವಾಗ ನಿಮ್ಗೆ ಕಡಿಮೆ ಆಗಿದ್ರೆ ನೀವು ಹೇಳೋದು ಆಕ್ಷೇಪ ಪಡೋದು ಸರಿ ಇರುತ್ತೆ. ನಾವು ಈಗ ಲೆಕ್ಕದಲ್ಲಿ ಅದ್ರ ಬಗ್ಗೆ ಪ್ರಗತಿಯಲ್ಲಿ ಗುರಿ ಮುಟ್ಟಿದ್ದೇವೆ ಅಂತ ಹೇಳಿ ಏನು ಜಾಸ್ತಿ ಕುಡಿತಾರೆ ಜನ, ಅದು ಸಮಸ್ಯೆ ನಮ್ಗೆ ಹಳ್ಳಿ ಮೇಲೆ ಬೇಡದೆ ಅದನ್ನ ತಗೊಂಡೋಗಿ ಮಾರಿ ಕುಡಿದು ನೋಡ್ರಿ, ಒತ್ತಾಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಸಜೆಷನ್ ಲಿಮಿಟ್ ಗಿಂತ ಒಳಗಡೆ ಸಿಕ್ಕಿತ್ತು. ಈಗ ಮೊದಲು ಅಧಿಕೃತವಾಗಿ ಪ್ಯಾಕೆಟ್ ಗಳನ್ನ ಮಾರಾಟ ಮಾಡೋದಿತ್ತು, ಅದು ಈ ಬಡವರ್ಗೆ ಸಿಕ್ಕಿದೆ ಜಾಸ್ತಿ ಕುಡಿತಾರೆ, ಮತ್ತೆ ಸ್ತ್ರೀ ಶಕ್ತಿ ಸಂಘದವರೆಲ್ಲ ಕರಾಟೆ ಮಾಡಿ ಅದನ್ನ ನಿಷೇಧ ಮಾಡಿದ್ರು. ಎಷ್ಟು 6-8 ವರ್ಷದ ಕೆಳಗೆ ನಿಷೇಧ ಮಾಡಿದ ನಂತರ ಸರ್ವೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಕೈಗೆ ಸಿಕ್ಕದಲ್ಲಿ ಕುಡಿಯುವ ಪ್ರಮಾಣಗಳು ಕಡಿಮೆ ಆಗಿ ಸ್ವಲ್ಪ ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳುತ್ತೆ ಈ ಪ್ಯಾಕೆಟ್ ಅನ್ನ ನಿಷೇಧ ಮಾಡಿದ್ರೆ. ಆದ್ರಿಂದ ಇದು ಸಂಪೂರ್ಣ ನಿಷೇಧವಾಗಿ ಇರ್ಲಿ, ಅಲ್ಲಿ ಯಾರೋ ಒಬ್ಬ ಫೋನ್ ಮಾಡ್ತಾರೆ ನೀವು ಇಟ್ಕೊಳ್ಳೋದು. ಇಲ್ಲಿ ಸಿದ್ದಾಪುರದಲ್ಲಿ ಒಂದು MSL ಮಾವಿನಗುಡ್ಡಿಯಲ್ಲಿ ಇದೆ ಸರ್. ಈಗ ಈ ಸಿದ್ದಾಪುರ ಕೇಂದ್ರ ಸ್ಥಾನದಿಂದ ಕೆಲವೊಂದು ಹಳ್ಳಿಗಳು 25-30 ಕಿಲೋಮೀಟರ್ ದೂರದಲ್ಲಿ ಇದ್ದಾವೆ ಸರ್. ಈಗ ಇಲ್ಲಿಂದ ಕುಡ್ಕೊಂಡು ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ಸ್ ಎಲ್ಲ ಸರಿ, ಅದನ್ನ ಬೇಕಿದ್ರೆ ನೀವು ಗೌರ್ಮೆಂಟ್ ಶಾಪ್ ಮಾಡಿ, ಅಲ್ಲಿ ನಿಮ್ಗೆ ನಿಮಗೆ ಅಧಿಕೃತ ಇದೆ ಬೇಡಿಕೆ ಸಂಸ್ಥೆಗೆ ಜನರು ಸಿಗ್ತಾರೆ, ಅದಕ್ಕೆ ನಿಮ್ದೆ ಅದಕ್ಕೇನಿಲ್ಲ, ಒಂದು ಬಾಡಿಗೆ ಕೊಡ್ತಾರೆ, ಯಾರೊಬ್ಬ ಹುಡುಗನ ಆಗ್ತಾರೆ ಅಷ್ಟು ಸಂಬಳ ಕೊಡ್ತಾರೆ, ಉಳಿದಲ್ಲೂ ಅಧಿಕೃತ ಆಗುತ್ತೆ. ಅವಾಗ ಈ ಮೂಲ ಬಾರಿ ರೆಸ್ಟೋರೆಂಟ್ ಅವ್ರು ಪತ್ರ ಕೊಡ್ತಾರೆ ಅಲ್ವಾ? ಯಾವ್ದಕ್ಕೂ ಕೊಡ್ತಾ ಇಲ್ಲ ವ್ಯವಸ್ಥೆ, ಗೊತ್ತಾಯ್ತು ನನಗೆ. ಈಗ ಕುಡಿಯೋರಿದ್ದಕ್ಕೆ ಮಾರು ನಿಮಿಷ ರಾಜು ಕೃಷ್ಣಮೂರ್ತಿ ನೀವು ಒಂದ್ ನಿಮಿಷ ಕೂತ್ಕೊಳ್ಳಿ ಒಂದ್ ನಿಮಿಷ. ಏ ಅಣ್ಣ ನೀವು ಇಲ್ಲಿ ನೋಡ್ರಿ ಎಕ್ಸಸೈಜ್ ವಿಷಯ ಈಗ ಆಯ್ತು, ಕಾನೂನು ಪ್ರಕಾರ ಕೇಸ್ ಮಾಡಿದ್ದೇವೆ ನಾವು 68 ಕೇಸ್ಗಳನ್ನು ಮಾಡಿದ್ದೇವೆ.